ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ನಮಸ್ಕರಿಸುತ್ತಾ ಅದಕ್ಕಿಂತಲೂ ಮೊದಲು ನಮಸ್ಕರಿಸಬೇಕಾದ ರಾಜರಾಜೇಶ್ವರಿ ತಾಯಿಗೆ ಆಕೆಯನ್ನು ಮನಸ ಸ್ಮರಿಸುತ್ತಾ ಕಲಾಭಿಮಾನಿಗಳಾದಂತಹ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ನಿಮ್ಮಗಳಾದಂತಹ ವಿದ್ಯಾಕೋಳಿಯರು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ ಆರು ಜನರಿಗೆ ನೀವು ಸನ್ಮಾನ ಮಾಡಿದ್ದೀರಿ, ಗೌರವಿಸಿದ್ದೀರಿ. ಮಾತಾಡಲಿಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡಿದ್ದೀರೋ ಗೊತ್ತಿಲ್ಲ. ನಾನು ಬಣ್ಣ ಹಚ್ಚಿದ್ರೆ ಮಾತ್ರ ಮಾತನಾಡಬಲ್ಲೆ. ಆದರೆ ನನಗಿಂತ ಹಿರಿಯವರಿಗೆ ಇವತ್ತು ಸನ್ಮಾನ ಆಗಿದೆ. ಅವರೆಲ್ಲರ ಸಾಧನೆಯ ಮುಂದೆ ನಾನು ಮಾಡಿದ್ದು ಏನೂ ಅಲ್ಲ. ಯಾಕೆಂದರೆ ನಾವು ಯಕ್ಷಗಾನ ಅನ್ನೋದು ಒಂದು ಮೇಳ, ಅದು ಏಕವ್ಯಕ್ತಿಯಾದಂತಹ ಕಲೆ ಅಲ್ಲ. ಅದೇ ರೀತಿ ಕಲಾವಿದನೂ ಅಷ್ಟೇ, ಒಬ್ಬನೇ ಯಾವ ಸಾಧನೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅವನ ಎಡಬಲಗಳಲ್ಲಿ ಇರುವವರು, ಅದು ಹಿಮ್ಮೇಳದರಿರ್ಬೋದು, ನಿಮ್ಮಂಥ ಕಲಾಭಿಮಾನಿಗಳಿರ್ಬೋದು, ಒಡನಾಡಿ ಕಲಾವಿದರಿರ್ಬೋದು, ಅಥವಾ ನಾನೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಕೇರಳದಿಂದ ಕಾಶ್ಮೀರದವರೆಗೆ, ಆಗ ಚಂಬಲ್ತಿಮಾರವರು ಇಂಗ್ಲೀಷ್ ಅಂತ ಹೇಳಿದರು, ತಪ್ಪಿ ಹೇಳಿದರು, ಪರವಾಗಿಲ್ಲ. ಹಿಂದಿ ಯಕ್ಷಗಾನದ ಮೂಲಕ ನಾವು ದೇಶದಾದ್ಯಂತ ಹೋಗಿ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನೀಡಿದ್ದೇವೆ. 4 ವರ್ಷ ಅಮೇರಿಕಾ, ಲಂಡನ್ ಹೀಗೆ ತಿರುಗಾಟ ಮಾಡಿದ್ದೇವೆ. ಎಲ್ಲ ಪುರುಷರನ್ನು ನನ್ನ ತಂಡದಲ್ಲಿ ಕಟ್ಟಿಕೊಂಡು, ಅಂದರೆ 9 ಮಂದಿ ಪುರುಷರನ್ನು ಕಟ್ಟಿಕೊಂಡು ನಾನೊಬ್ಬಳು ಮಹಿಳೆ ಈ ತಿರುಗಾಟ ಮಾಡಿ ಮುಗಿಸಿದ್ದೇನೆ. ನಾನು ಚಪ್ಪಾಳೆಗೋಸ್ಕರ ನಿಲ್ಲಿಸಲಿಲ್ಲ, ಏನು ಯೋಚನೆ ಮಾಡ್ತಾ ಇದ್ದೆ. ತುಂಬ ಕಷ್ಟದ ಕೆಲಸ ಅಂತ ನನಗೆ ಆರಂಭದಲ್ಲಿ ಅನಿಸಿದರೂ ಮತ್ತೆ ಮತ್ತೆ ನಾನು ಅದರಲ್ಲಿ ಸಂತೋಷವನ್ನು ಹುಡುಕುವುದಕ್ಕೆ ಆರಂಭ ಮಾಡಿದೆ. ನಿಮಗೆ ಗೊತ್ತು, ಗಂಡಸರು ಮತ್ತು ಒಂದು ಹೆಣ್ಣು ಮಗಳು ಅಂತ ಹೇಳುವಾಗ ಅಲ್ಲಿ ಈಗೋ ಪ್ರಾಬ್ಲಮ್ ಬರ್ತದೆ, ಗಂಡಸರ ಈಗೋ. ಸೊ ಆ ಈಗೋ ಏನಿದೆ, ನಾನು ಗಂಡಸು, ಇವಳೊಬ್ಬಳು ಹೆಣ್ಣು ಮಗಳು, ನಮಗೇನು ನಿರ್ದೇಶನ ಮಾಡೋದು, ಇವಳೇನು ನಮಗೆ ಹೇಳಿಕೊಡೋದು, ಇವಳದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಒಂದು 21 ರೂಲ್ಸ್ ನನ್ನ ತಂಡಕ್ಕೆ ನಾನು ಹಾಕಿದ್ದೆ. ನಾನೊಂದು ಮಹಿಳೆ ಇದ್ದೇನೆ ಎಂಬಂಥ ಒಂದು ಕಾರಣಕ್ಕೆ ಬೇಕಾಗಿಲ್ಲ. ಕರ್ನಾಟಕದ ಗಡಿಯನ್ನು ದಾಟಿ ನಾವು ಹೋಗುವಾಗ ಒಂದು ಕಲೆ ಯಾವ ರೀತಿ ಶಿಸ್ತುಬದ್ಧವಾಗಿರಬೇಕು, ಕಲಾವಿದರು ಯಾವ ರೀತಿ ಶಿಸ್ತಿನಲ್ಲಿರಬೇಕು, ರಂಗ ಯಾವ ರೀತಿ ಶಿಸ್ತಿನಲ್ಲಿರಬೇಕು, ಪ್ರಸಂಗ ಯಾವ ರೀತಿ ಶಿಸ್ತುಬದ್ಧವಾಗಿ ಪರಂಪರೆಯಲ್ಲಿ ಅದು ಇರಬೇಕು, ವೇಷಭೂಷಣಗಳು ಪರಂಪರೆಯಲ್ಲಿ ಯಾವ ರೀತಿ ಇರಬೇಕು, ಅರ್ಥಗಾರಿಕೆ ಎಷ್ಟು ಬೇಕು, ಯಾವ ಪದ್ಯಕ್ಕೆ ಯಾವ ಪದ್ಯ ಹೆಚ್ಚು ಬಿರುಸಾಗಿ ಬೇಕು, ಯಾವುದು ಬೇಡ. ಯಾಕೆಂದರೆ ಹೇಳಿದರೆ ಇಲ್ಲಿ ನಮಗೆ ಚೆಂಡೆ ಅಬ್ಬರದ ಅಭ್ಯಾಸ ಇದೆ. ಅದೇ ನಾವು ನಮ್ಮ ರಾಜ್ಯವನ್ನು ದಾಟಿದಾಗ ಅವರಿಗೆ ಅದು ಹರಟೆ ಅಂತ ಅನ್ನಿಸ್ಬೋದು, ನಾಳೆ ದಿವಸ ಅದು ಮತ್ತೆ ಇನ್ನೊಂದು ಕಡೆ ಬೇಡ ಅಂತ ಅನ್ನಿಸ್ಬೋದು. ಹಾಗಾಗಿ ನಾವು ಸ್ವಲ್ಪ ಪಂಚವಟಿ ಅಂತ ಪ್ರಸಂಗವನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ತುಂಬ ಮೈಲ್ಡ್ ಆಗಿ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಹಿಮಾಚಲದವರೆಗೆ ಹೋಗಿ ಮಾಡಿದ ನಂತರ ಈ ಕಲಾವಿದರನ್ನು ಒಂದು ಶಿಸ್ತಿಗೆ ಒಳಪಡಿಸೋದಕ್ಕೋಸ್ಕರ ನಾನು 7 ವರ್ಷ ICCRನ ಸ್ಪಾನ್ಸರ್ ತಗೊಳ್ಳದೆ 2005ರಲ್ಲಿ ಎಂಪ್ಯಾನಲ್ಮೆಂಟ್ ICCRಲ್ಲಿ ಆಗಿದ್ದರು. 2015ರಲ್ಲಿ ನಾನು ನಮ್ಮ ಕಲಾವಿದರನ್ನು ಅಮೇರಿಕಕ್ಕೆ ಕರೆದುಕೊಂಡು ಹೋದೆ. 12, 13, 14, 15 4 ವರ್ಷ ಕಲಾವಿದರು ಆರಂಭದಲ್ಲಿ ಅವರ ಈಗೋ ತೋರಿಸಿದ್ರೆ ಸಹ ಮತ್ತೆ ಅವರಿಗೆ ಅರ್ಥ ಆಯಿತು. ನಾವು ಕೊಟ್ಟಂಥ ವೇದಿಕೆಗಳಿರ್ಬೋದು, ಆಡಿಟೋರಿಯಂ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಇಂಡಿಯನ್ ಎಂಬೆಸಿ ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ರವೀಂದ್ರ ಭಾರತಿ ಇರ್ಬೋದು, ಹಿಮಾಚಲ್ ಸಲಾನ್ ಉತ್ಸವ ಇರ್ಬೋದು, ವಿಜಯ ಬ್ಯಾಂಕ್ ಫೌಂಡರ್ಸ್ ಡೇ ಇರ್ಬೋದು, ಇಂಡಿಯನ್ ಆರ್ಮಿ ಇರ್ಬೋದು, ಇಂಡಿಯನ್ ನೇವಿ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಕೊಡುವಾಗ ನಾವು ಯಾವ ರೀತಿ ಇರಬೇಕು ಅಂತ ಕೊನೆಗೆ ಅವರಿಗೆ ಅನುಭವ ಆಯಿತು. ಅದಾದಮೇಲೆ ನನಗೆ ನಾನೇ ಮಹಿಳೆ ಅನ್ನೋದನ್ನು ಮರೆಯುವಷ್ಟು ನಾನು ನಮ್ಮ ತಂಡದೊಂದಿಗೆ ಬೆರೆತೆ. ಎಲ್ಲರ ಸಹಕಾರದೊಂದಿಗೆ ಯಕ್ಷಗಾನವನ್ನು ನಾವು ಈ ಗಡಿಯಿಂದ ದಾಟಿಸಿ ಪ್ರಚಾರ ಮಾಡುವ ಹಾಗೆ ಎಲ್ಲರೂ ಸಹಕರಿಸಿದರು. ಇದು ನನ್ನ ಒಬ್ಬಳ ಸಾಧನೆಯಲ್ಲ, ಅಮ್ಮಂಜಿಯವರು ಏನು ಬೇಕಾದರೂ ಹೇಳಿ ಅವರು ತುಂಬ ಹೇಳ್ತಾರೆ ನನ್ನ ಬಗ್ಗೆ. ಮಾತ್ರ ಅಲ್ಲ, ನನ್ನ ತಂದೆಯವರು ನನಗೆ ಬಾಲ್ಯದಲ್ಲಿ ಇದಕ್ಕೆ ಅಬ್ಜೆಕ್ಷನ್ ಮಾಡಿದರೂ ಸಹ ಆಮೇಲೆ ಅವರು ಒಂದು ದಿನ ದ್ರೌಪದಿ ಮಾಡಿಸಿದ ನಂತರ ಎಲ್ರಿಗೂ ಹೇಳಿದರು ಟೌನ್ ಹಾಲಲ್ಲಿ, ಇದೇ ಅಮ್ಮಂಜಿಯವರ ಮಹಾಭಾರತ ಯಕ್ಷಗಾನದಲ್ಲಿ ಅವಳದು ದ್ರೌಪದಿ ಚೆನ್ನಾಗಿ ಆಗಿದೆ ಅಂತ ದಯವಿಟ್ಟು ಹೇಳಬೇಡಿ, ಮಕ್ಕಳು ಬೆಳಿಬೇಕು ಅಂತ ಹೇಳಿ. ಹಾಗಾಗಿ ನಾನು ಅವರನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಲಿಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು, ಕಣ್ಣೀರು ಹಾಕಿ, ನನ್ನ ನಂತರ ಒಂದು ದ್ರೌಪದಿ ಉಂಟು ಮಗ ಅಂತ ಹೇಳಿದರು. ನನಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರಾಷ್ಟ್ರ ಪುರಸ್ಕಾರಕ್ಕಿಂತ ನನ್ನ ತಂದೆಯ ಮಾತು ಇವತ್ತಿಗೂ ನನಗೆ ನೆನಪಿದೆ. ಪೊಳಲಿಯಲ್ಲಿ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ದಾಕ್ಷಾಯಿಣಿ ನನಗೆ ತುಂಬ ಪ್ರೀತಿಯ ಪಾತ್ರ, ನನಗೋಸ್ಕರ ಪ್ರಸನ್ನವನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಜನ್ನಣ್ಣ, ತುಂಬ ಧನ್ಯವಾದ. ಆ ಪಾತ್ರ ತುಂಬ ಕಷ್ಟ ಅಂತ ನನ್ನವರು ಯಾವಾಗಲೂ ಹೇಳುವುದಕ್ಕುಂಟು, ಬೇರೆ ಬೇರೆ ತುಮುಲಗಳನ್ನು ತೋರಿಸುವುದು ಕಷ್ಟ ಅಂತ. ಅದರೊಂದಿಗೆ ವಿಶ್ವೇಶ್ವರ ಭಟ್ರಂತಹ ಸುಣ್ಣಮಳೆದವರಂಥ ಮಹಾನ್ ಕಲಾವಿದರು ಒಪ್ಪಿರುವುದು ನನ್ನ ಭಾಗ್ಯ. ಯಾಕಂದರೆ ನಾವೆಲ್ಲ ಏನೂ ಅಲ್ಲ ಅವರ ಎದುರಲ್ಲಿ.
ನನಗೆ ನಿನ್ನೆ ರಾತ್ರಿ 3 ಗಂಟೆವರೆಗೂ ನಿದ್ದೆ ಬರಲಿಲ್ಲ. ವಿಶ್ವಣ್ಣನ ಇದರಲ್ಲಿ ಏನು ಮಾಡ್ತೇನೆ, ಏನು ಮಾತಾಡ್ತೇನೆ ಅಂತ ಎದೆ ನಡುಕ್ತಾ ಇತ್ತು. ಬಂದ ಹಾಗೆ ಹೇಳಿದೆ, ತುಂಬ ಹೆದರಿಕೆ ಆಗ್ತಾ ಉಂಟು ವಿಶ್ವಣ್ಣ ಅಂತ. ನಾನಂತ ಹುಲಿಯನೇ, ನಾನು ತಿಂತೇನೆ ಅಂತ ಹೇಳಿದ್ರು. ತುಂಬ ಚಂದ ಪ್ರಸಂಗಗಳು ತೆಕ್ಕೊಂಡು ಹೋದರು. ನಾವು ಅವರಿಗೆಲ್ಲ ಚಿರಋಣಿ, ನಾವು ಮಕ್ಕಳು ಅವರ ಎದುರಲ್ಲಿ. ಆದರೆ ಎಲ್ಲರ ಪ್ರೋತ್ಸಾಹದಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯವೇ ಹೊರತು ನಾನು ಅಂತ ಏನು ನೀವು ಗುರುತಿಸಿರೋದು ಖಂಡಿತ ಅಲ್ಲ. ಇವತ್ತು ನೀವೇನು ನಮಗೆಲ್ಲರಿಗೂ ಗೌರವ ಪುಣಿಚಿತ ಇರೋ ಹಾಗೆ ಹಿಂದಿ ಯಕ್ಷಗಾನಕ್ಕೆ ನಮಗೆ ಮಹಾಮಹಿಷ್ಮರ್ದಿನಿಗೆ ಹಾಡಿದ್ದಾರೆ. ಕರುಣನ ಭಾಗವತಿಗೆ ನಾನು ಧರ್ಮಸ್ಥಳ ಮೇಳದಲ್ಲಿ ಕೇಳಿದ್ದೇನೆ. ಅವರು ಎಲೆಮರೆ ಕಾಯಿಯಾಗಿದ್ದುಕೊಂಡು ಮಿಂಚುವವರು. ಆಮೇಲೆ ಹಿರಿಯ ಕಲಾವಿದರು ಕಟೀಲ್ ಮೇಳದವರು ಇದ್ದಾರೆ, ಅವರ ವೇಷವನ್ನು ನಾನು ನೋಡಿದವರು. ಎಲ್ಲ ಸಮರ್ಥರಿಗೆ ನೀವು ಗೌರವವನ್ನು ಕೊಟ್ಟಿದ್ದೀರಿ. ಇದು ಸನ್ಮಾನಕ್ಕೆ ಉತ್ತರ ಅಂತ ಅಲ್ಲದಿದ್ದರೂ ಪ್ರಶ್ನೆ ಹೌದು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಸನ್ಮಾನ ಅಂತ ನಾನು ಹೇಳೋದಿದ್ರೆ, ನಾವು ಇನ್ನು ಮುಂದೆ ಏನು ಮಾಡಬೇಕು ಈ ಕಲೆಗಾಗಿ ಅಥವಾ ಕಲಾವಿದರಿಗಾಗಿ ಅಂತ ಹೇಳಿ ನೀವು ನನಗೆ ಒಂದು ಪ್ರಶ್ನೆಯನ್ನೇ ಕೊಟ್ಟ ಕಾರಣ ಅದಕ್ಕೆ ಉತ್ತರವಾಗಿ ನಾನು ಹೇಳುವುದಕ್ಕೆ ಏನು ಬಯಸ್ತೇನೆ ಅಂತ ಹೇಳಿದರೆ, ನನ್ನಿಂದ ಆ ತಾಯಿ ಮಾಡಿಸಿದರೆ ಇನ್ನಷ್ಟು ಯಕ್ಷಗಾನದ ಪ್ರಚಾರ ಪ್ರಸಾರ ಮಾಡಿಸ್ತೇನೆ, ಇನ್ನಷ್ಟು ದೇಶಗಳಿಗೆ ನಾನು ಹೋಗ್ತೇನೆ, ಈ ಕಲೆಯನ್ನು ಪಸರಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. ಕಲಾವಿದರ ಸಹಕಾರದೊಂದಿಗೆ ಒಂದಿಬ್ಬರು ಮಂದಿ ಅನ್ಯಾಯ ಸಹ ಮಾಡಿರ್ಬೋದು, ಆದರೆ ಅದು ಸಹಜ ಅಲ್ಲ, ಅದಕ್ಕೋಸ್ಕರ ನಾವು ಮರುಗಬೇಕಾಗಿಲ್ಲ. ಅದೆಲ್ಲ ನಮಗೊಂದು ಚಾಲೆಂಜ್. ಚಾಲೆಂಜ್ ಇದ್ದರೆ ತಾನೇ ಬದುಕಿರುವುದು. ಯಾವಾಗಲೂ ಸುಖವೇ ಇದ್ದರೆ ಕಷ್ಟ ಇರಬಾರ್ದು ಅಂತ ಹೇಳಲಿಕ್ಕಿಲ್ಲ. ಕಷ್ಟ ಸುಖಗಳು ಸಮಾನವಾಗಿರಬೇಕು ಬದುಕಲ್ಲಿ. ಹಾಗೆ ನೀವು ಮಾಡಿದಂಥ ಈ ಸನ್ಮಾನ, ಅದು ನನ್ನ ಗುರುಗಳು ಹಾಗೂ ತೀರ್ಥರೂಪರಾದಂಥ ನನ್ನ ತಂದೆಯವರ ಪಾದಕ್ಕೆ ಸೇರ್ತದೆ, ನನ್ನ ಯಕ್ಷಗಾನ ಕಲೆಗೆ ಸೇರ್ತದೆ, ಆ ಮಹಾತಾಯಿಯ ಪಾದಕ್ಕೆ ಸೇರ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತಷ್ಟು ನಾನು ಬೆಳೆಯುವುದಕ್ಕೆ ಆಶೀರ್ವದಿಸಿ ಅಂತ ಬೇಡಿಕೊಳ್ಳುತ್ತಾ, ಈ ಸನ್ಮಾನಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದನ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನ ಮುಂದೆ